ನಮಸ್ಕಾರ ಸ್ನೇಹಿತರೆ, ಸಿಂಪಲ್ ಆಗಿ ಒಂದು ಅಡುಗೆಗೆ ಸ್ವಾಗತ. ಇವತ್ತು ಎಲ್ಲರ ನೆಚ್ಚಿನ ಮತ್ತು ತುಂಬ ರುಚಿಕರ ಮತ್ತು ಆರೋಗ್ಯಕರ ರಾಗಿ ರೊಟ್ಟಿ ಮೆತ್ತಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಟ್ನಿ ಜೊತೆ ಅಥವಾ ಚಟ್ನಿ ಪುಡಿ ಇಲ್ಲ ತುಪ್ಪ ಹಾಕ್ಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕ್ಕಂತೂ ತುಂಬ ಎತ್ತಿದ ಕೈ ಇದು. ಆದರೆ ಒಂದೇ ಒಂದು ಪ್ರಾಬ್ಲಮ್ ಆಗುತ್ತೆ, ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಈ ಗಟ್ಟಿ ಆಗದೆ ಕ್ರಿಸ್ಪಾಗಿ ಮೆತ್ತಿಗೆ ಹೇಗಿರೋದು, ಹೇಗೆ ಮಾಡೋದು ಅಂತ ನೋಡೋಣ. ಬನ್ನಿ, ಇದಕ್ಕೆ ನಾನು ಒಂದು ಬಾಣಲೆಗೆ ಈಗ ಒಂದು ಕಪ್ನಷ್ಟು ಉಳಿದಿರೋ ಅಷ್ಟು ಅನ್ನ ಹಾಕ್ಕೋತಾ ಇದ್ದೀನಿ. ನೀವು ಹಿಂದಿನ ದಿನದ ಅನ್ನ ಬೇಕಾದರೂ ಹಾಕ್ಕೋಬೋದು, ಇಲ್ಲ ಇಷ್ಟು ಅನ್ನ ತೊಗೊಳ್ಬೇಕಾದ್ರೂ ನೀವು ಹಾಕ್ಕೋಬೋದು. ಅದನ್ನು ಚೆನ್ನಾಗಿ ಈಗ ಕೈಯಲ್ಲಿ ಮ್ಯಾಶ್ ಮಾಡ್ಕೋಬೇಕು, ಪೇಸ್ಟ್ ಆಗೋ ಥರ ಮ್ಯಾಶ್ ಮಾಡ್ಕೋಬೇಕು. ಈಗ ನೋಡಿ, ಈ ಥರ ಕೈಯಲ್ಲೇ ಮಾಡ್ಕೊಳ್ಳೋದು ಒಳ್ಳೆಯದು, ಮಿಕ್ಸಿಗೆ ಹಾಕೋದು ಬೇಡ. ಈಗ ಮ್ಯಾಶ್ ಮಾಡ್ಕೊಂಡಾದಮೇಲೆ ನೀವೆಷ್ಟು ರಾಗಿ ಹಿಟ್ಟು ಹಾಕ್ಕೋಬೇಕು ಅಂತ ಅಂದ್ಕೊಂಡಿರ್ತೀರಾ ಅದರಲ್ಲಿ ಒಂದು ಕಪ್ನಷ್ಟು ಹಾಕ್ಕೊಂಡು ಚೆನ್ನಾಗಿ ತಿರುಗಾ ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಅಂದರೆ ಅನ್ನ ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಉಳಿದಿರೋದು ನೀವೆಷ್ಟು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಷ್ಟು ಹಿಟ್ಟನ್ನು ಹಾಕ್ಕೋಬೋದು. ನಾನಿಲ್ಲಿ ಅರ್ಧ ಕಪ್ಪು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈಗ ಚೆನ್ನಾಗೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ಪ್ರೆಸ್ ಮಾಡಿ ಚೆನ್ನಾಗಿ ಉಜ್ಜಿ ಪ್ರೆಸ್ ಮಾಡ್ಕೊಳ್ಳಿ. ಈಗ ಆಗಿದೆ ಮಿಕ್ಸ್ ಮಾಡಿಕೊಂಡು. ನಿಮಗೆ ಯಾವ್ಯಾವ ತರಕಾರಿ ಬೇಕೋ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಈರುಳ್ಳಿ ಹಾಕೋತಾ ಇದ್ದೀನಿ, ಒಂದು ದೊಡ್ಡ ಈರುಳ್ಳಿ ಸಣ್ಣಗೆ ಹೆಚ್ಚಿರೋದು. ಇದಾದ ನಂತರ ನಾನು ತುರಿದಿರೋ ಕ್ಯಾರೆಟ್ ಹಾಕೋತಾ ಇದ್ದೀನಿ. ಅರ್ಧ ಕ್ಯಾರೆಟ್ನ ಈ ಥರ ತುರ್ಕೊಂಡು ಹಾಕೋತಾ ಇದ್ದೀನಿ. ಅದಾದಮೇಲೆ ಎರಡು ಹಸಿ ಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ಪೂನಷ್ಟು ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಇದರಲ್ಲಿರೋ ನೀರಿನಂಶ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೀರು ಎಷ್ಟು ಬೇಕಾಗುತ್ತೆ ಅಂತ ನೋಡಿಕೊಂಡು ನೀರು ಹಾಕ್ಕೊಂಡು ಕಲಸ್ಕೋಬೇಕಾಗತ್ತೆ. ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಮಾಯಿಶ್ಚರ್ನ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೋಬೇಕು. ಸಾಫ್ಟಾಗಿ ಕಲಸ್ಕೋಬೇಕು, ತುಂಬ ನೀರಾಗುವಲ್ಲ, ತುಂಬ ಗಟ್ಟಿಯಾಗುವಲ್ಲ. ಈಗ ಇಷ್ಟು ನೀರು ಸಾಕಾಗಿದೆ ನೋಡಿ. ಈ ಥರ ಪ್ರೆಸ್ ಮಾಡಿ ಮಾಡಿ ಚೆನ್ನಾಗಿ ಕಲಸ್ಕೋಬೇಕು, ಸಾಫ್ಟಾಗಿ ಬರುತ್ತೆ. ಈಗ ಪ್ರೆಸ್ ಮಾಡಿದಾಗ ತರಕಾರಿಯಿಂದ ನೀರು ರಿಲೀಸ್ ಆಗಿದ್ರೆ ಅದು ಆಗುತ್ತೆ, ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ. ಈಗ ಆಗಿದೆ, ಕಲಸ್ಕೊಂಡಾಗಿದೆ. ಇದನ್ನು ನಿಮಗೆ ಎಷ್ಟು ಅಗಲದ ರೊಟ್ಟಿ ಬೇಕೋ ಅಷ್ಟು ಹಿಟ್ಟು ತೊಗೊಂಡು ಡಿವೈಡ್ ಮಾಡ್ಕೊಳ್ಳಿ ಹಿಟ್ಟನ್ನ. ಇಲ್ಲಿ ನಾನು 5 ಉಂಡೆಗಳು ಮಾಡ್ಕೊಂಡಿದ್ದೀನಿ. ತುಂಬ ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ. ಈಗ ಒಂದು ತವ ಇಟ್ಕೋತಾ ಇದ್ದೀನಿ, ನಾನ್ ಸ್ಟಿಕ್ ತವ. ಅದಕ್ಕೆ ನಾನು 1 ರಿಂದ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ರೊಟ್ಟಿ ತಟ್ಕೋತಾ ಇದ್ದೀನಿ. ಸಣ್ಣ ಮಕ್ಕಳು, ದೊಡ್ಡವರು ಎಲ್ಲರೂ ಆರಾಮಾಗಿ ತಿನ್ಬೋದು. ತುಂಬ ಸಾಫ್ಟಾಗಿ ತುಂಬ ರುಚಿಯಾಗಿ ಕೂಡ ಇರುತ್ತೆ. ಆಗಿದೆ, ಈಗ 1 ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಅದಾದಮೇಲೆ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಈ ನಾರ್ಮಲಾಗಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಬೇಕಾದ್ರೆ ಬೆಳ್ಳಿಗಾಗುತ್ತೆ, ಇಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಈಗ ನಾನು ಐರನ್ ತವದ ಮೇಲೆ ಅದೇ ಥರ ಮಾಡ್ಕೋತಾ ಇದ್ದೀನಿ. ಇಲ್ಲೂ ಕೂಡ ಆರಾಮಾಗಿ ನೀವು ತೆಳ್ಳಿಗೆ ತಟ್ಕೋಬೋದು. ಎಷ್ಟು ತೆಳ್ಳಿಗೆ ಬೇಕಾದರೂ ನೀವು ತಟ್ಕೋಬೋದು, ಅಷ್ಟೇ ಕ್ರಿಸ್ಪಾಗಿ ಸಾಫ್ಟಾಗಿ ಇರುತ್ತೆ. ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ನೋಡಿ, ಎಲ್ಲೂ ಬೆಳ್ಳಗಾಗಿಲ್ಲ, ಚೆನ್ನಾಗಿ ಬೆಂದಿದೆ. ನಿಮಗೆ ಎಷ್ಟು ಕ್ರಿಸ್ಪ್ ಬೇಕೋ ಅಷ್ಟು ನೋಡಿಕೊಂಡು ಎರಡೂ ಕಡೆ ಬೇಯಿಸ್ಕೊಂಡು ರೊಟ್ಟಿ ಸರ್ವ್ ಮಾಡ್ಕೋಬೋದು. ಈಗ ಆಗಿದ್ರೆ ತೆಕ್ಕೊಂಬಿಡೋಣ. ನೋಡಿ, ತುಂಬ ಸಾಫ್ಟಾಗೂ ಇದೆ, ಎಷ್ಟು ಬೇಕೋ ಅಷ್ಟು ಕ್ರಿಸ್ಪಾಗೂ ಇದೆ. ತುಂಬ ಚೆನ್ನಾಗಿದೆ, ಒಂದ್ಸಲ ಮಾಡಿ ನೋಡಿ. ಇದು ಕೂಡ ಆಗಿದೆ, ಇದನ್ನು ತೆಕ್ಕೊಂಬಿಡ್ತಾ ಇದ್ದೀನಿ. ಇದನ್ನು ನಾನು ಚಟ್ನಿ ಪುಡಿ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.